ರಾಜ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಪೈಲ್ವಾನ್ ಸಿನಿಮಾ ಹೊಸ ದಾಖಲೆಯನ್ನ ಬರೆದಿದ್ದು 100 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆದಿದೆ. ಹೌದು, ಹಾಗಾದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಕುರುಕ್ಷೇತ್ರ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ KGF ಸಿನಿಮಾದ ರೆಕಾರ್ಡ್ ಅನ್ನು ನಿಜವಾಗ್ಲೂ ಬ್ರೇಕ್ ಮಾಡ್ತಾ ಈ ಸಿನಿಮಾ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಳ್ಳೋಕೆ ಮುಂಚೆ ನೀವು ಪಕ್ಕ ಕನ್ನಡದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನು ನೀವು ಮೊದಲು ಪಡೆಯಲು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೌದು, ನಮ್ಮ ಸುದೀಪ್ ರವರ ಪೈಲ್ವಾನ್ ಸಿನಿಮಾ 5 ಭಾಷೆಗಳಲ್ಲಿ ತೆರೆ ಕಂಡು ಹೆಚ್ಚೆಚ್ಚು ಥಿಯೇಟರ್ ಗಳಲ್ಲೂ ಕೂಡ ರಿಲೀಸ್ ಆಗಿ ಸ್ಯಾಂಡಲ್ವುಡ್ ನಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ. ನಮ್ಮ ಡಿಬೋಸ್ ರವರ ಕುರುಕ್ಷೇತ್ರ ಸಿನಿಮಾ ಕೇವಲ 2 ಭಾಷೆಗಳಲ್ಲಿ ತೆರೆ ಕಂಡು 14-15 ದಿನದಲ್ಲೇ 100 ಕೋಟಿ ಕ್ಲಬ್ ಅನ್ನ ಸೇರಿತ್ತು. ನಮ್ಮ ಯಶ್ ರವರ KGF ಸಿನಿಮಾದ ನಂತರ ಮತ್ತೊಂದು ಸಿನಿಮಾ ಅಂದ್ರೆ ನಮ್ಮ ಡೇವಸ್ ರವರ ಕುರುಕ್ಷೇತ್ರ ಸಿನಿಮಾ ಇದೇ ಸಾಲಿಗೆ ಸೇರಿತ್ತು. ಈಗ ನಮ್ಮ ಕಿಚ್ಚ ಸುದೀಪ್ ರವರ ಸರದಿ. ಹೌದು, ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಿ ಕೇವಲ 7-8 ದಿನಗಳೊಳಗೇನೆ ಅದು 103 ಕೋಟಿ ಕಲೆಕ್ಷನ್ ಅನ್ನ ಮಾಡುವುದರ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಹವಾನೆ ಸೃಷ್ಟಿ ಮಾಡಿತ್ತು. ಹೌದು, ನಮ್ಮ ಪೈಲ್ವಾನ್ ಸಿನಿಮಾದ ಮೊದಲನೇ ದಿನದ ಕಲೆಕ್ಷನ್ 17.2 ಕೋಟಿ, ಎರಡನೇ ದಿನದ ಕಲೆಕ್ಷನ್ 15.5 ಕೋಟಿ, ಇನ್ನು ಮೂರನೇ ದಿನಕ್ಕೆ 14 ಕೋಟಿ ಎಷ್ಟು ಗಳಿಸಿದೆ, ಇನ್ನು 4ನೇ ದಿನಕ್ಕೆ 15.8 ಕೋಟಿಯನ್ನು ಸಂಪಾದಿಸಿತ್ತು. ಇನ್ನು ಇದು ವೀಕೆಂಡ್ ಆಗಿದ್ರಿಂದ ಇದು ರಿಲೀಸ್ ಆಗಿ 4ನೇ ದಿನಗಳಲ್ಲಿ 18.6 ಕೋಟಿಯನ್ನ ಗಳಿಕೆ ಮಾಡಿತ್ತು. ಹಾಗಾಗಿ ವೀಕೆಂಡ್ ಅಲ್ಲಿ 4ನೇ ದಿನದ ಕಲೆಕ್ಷನ್ ಹೆಚ್ಚಾಗಿತ್ತು. ಇನ್ನು 5ನೇ ದಿನದ ಕಲೆಕ್ಷನ್ 11.2 ಕೋಟಿ, 6ನೇ ದಿನದ ಕಲೆಕ್ಷನ್ 6.9 ಕೋಟಿ, ಇನ್ನು ಮಾಹಿತಿಯ ಪ್ರಕಾರ 7ನೇ ದಿನದ ಕಲೆಕ್ಷನ್ ಬಂದು 8.2 ಕೋಟಿ, ಇನ್ನು 8ನೇ ದಿನದಂದು 6 ಕೋಟಿಯಷ್ಟು ಗಳಿಕೆಯಾಗುವ ಸಾಧ್ಯತೆಗಳಿವೆ. ಒಟ್ಟಾರೆ ಉನ್ನತ ಮೂಲಗಳ ಪ್ರಕಾರ ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಿ 7ನಿಂದ 8 ದಿನಗಳೊಳಗೇನೆ 100 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಹಾಗಾಗಿ 2ನೇ ವಾರದಲ್ಲಿ 150 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಬಹುದು ಎಂದು ಸಿನಿ ವಿಮರ್ಶಕರು ಮಾಹಿತಿ ತಿಳಿಸಿದ್ದಾರೆ. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ KGF ಸಿನಿಮಾ 5 ಭಾಷೆಗಳಲ್ಲಿ ತೆರೆ ಕಂಡು 5 ದಿನಗಳಲ್ಲೇ 100 ಕೋಟಿ ಕ್ಲಬ್ ಅನ್ನು ಕೂಡ ಸೇರಿತ್ತು. ಆದ್ರೆ ನಮ್ಮ ಪೈಲ್ವಾನ್ ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ದಿನಗಳಲ್ಲೇ ಪೈರಸಿ ಆಗಿದ್ರಿಂದ ಎಷ್ಟೋ ಜನ ನೋಡ್ಬೇಕಾದವರು ಸಿನಿಮಾನ ನೋಡೋದು ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರು. ಹೀಗಾಗಿ ಕಲೆಕ್ಷನ್ ವಿಚಾರದಲ್ಲಿ ಪೈಲ್ವಾನ್ ಸಿನಿಮಾಗೆ ಸ್ವಲ್ಪ ಪೆಟ್ಟು ಬಿದ್ದಂತಾಗಿತ್ತು. ಆದ್ರೂ ಕೂಡ ಈ ಎಲ್ಲ ಅಡೆತಡೆಗಳನ್ನ ಮೀರಿ ಈಗ 150 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಕಡೆ ಮುನ್ನುಗ್ತಾ ಇದೆ. ಒಟ್ಟಾರೆ ಕನ್ನಡದಲ್ಲಿ ತಯಾರಾಗ್ತಕ್ಕಂಥ ಸಿನಿಮಾ ಕೋಟಿ ಕೋಟಿ ಲಾಭವನ್ನ ಕೂಡ ಪಡಿತಾ ಇದ್ದಾವೆ. ಹಾಗಾಗಿ ಬೇರೆ ಭಾಷಿಕರು ಕೂಡ ನಮ್ಮ ಕನ್ನಡ ಸಿನಿಮಾವನ್ನು ಒಂದು ಸರಿ ತಿರುಗಿ ನೋಡುವಂತೆ ಮಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ಹಾಗೆ ನೀವು ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ಎಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಪಕ್ಕ ಕನ್ನಡದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.